ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಶ್ವನಾಥ್, ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಇದು. 5 ವರ್ಷ ತನಕ ಈಗ PFI ಬ್ಯಾನ್ ಆಗುತ್ತೆ, 5 ವರ್ಷ ಆದ ನಂತರ ಮತ್ತೆ ಸಂಘಟನೆ ಬರಬಹುದು. ಬಟ್ ಏನಿದೆ ಅಪ್ಡೇಟ್ಸ್? ಸಾಯಂ ಕುಮಾರ್, ಏನು ಪ್ರಮುಖವಾಗಿ ಇವತ್ತು ದೇಶಾದ್ಯಂತ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಆದ್ರೆ ಅದು PFI ಬ್ಯಾನ್ ಆಗಿರುವಂಥದ್ದು. ಕೇಂದ್ರ ಗೃಹ ಇಲಾಖೆ ಅಳೆದು ತೂಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. PFI ಸಂಘಟನೆಯೊಂದಿಗೆ ಅದರ ಅಂಗಸಂಸ್ಥೆಗಳಾದಂತಹ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ರಿಹಾಬ್ ಇಂಡಿಯಾ ಫೌಂಡೇಶನ್, ನ್ಯಾಷನಲ್ ವುಮನ್ ಫ್ರಂಟ್, ನ್ಯಾಷನಲ್ ಜೂನಿಯರ್ ಫ್ರಂಟ್, ಕೇರಳದ ರಿಹಾಬ್ ಫೌಂಡೇಶನ್, ಅಖಿಲ ಭಾರತ ಇಮಾಮ್ ಕೌನ್ಸಿಲ್, ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಹ್ಯೂಮನ್ ರೈಟ್ಸ್, ಎಂಪವರ್ ಇಂಡಿಯಾ ಫೌಂಡೇಶನ್, ಈ ಎಲ್ಲಾ 8 ಸಂಘಟನೆಗಳನ್ನು ಕೂಡ ಈಗ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇವರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಅನೇಕ ಸಾಕ್ಷ್ಯಾಧಾರಗಳು ಲಭ್ಯವಾದಂತಹ ಹಿನ್ನೆಲೆ ಈ ಒಂದು ಕ್ರಮವನ್ನ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥದ್ದು. ಇದಕ್ಕೆ ಇಂಬು ನೀಡುವಂತೆ ಸ್ವತಃ ಪ್ಲಾನ್ ಮಾಡ್ಕೊಂಡಿತ್ತು ಅಂತ ಕಾಣಿಸುತ್ತೆ ಕೇಂದ್ರ ಸರ್ಕಾರ. ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ದೇಶದ ಎಲ್ಲೆಡೆ ಅನೇಕ PFI ಮತ್ತು SDPಯ ಮುಖಂಡರ ಮನೆಗಳ ಮೇಲೆ ಮತ್ತು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಅನೇಕ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಈಗ ರಾಜ್ಯದಲ್ಲೂ ಕೂಡ ಅನೇಕ ಮಂದಿಯನ್ನು ಕೂಡ ವಶಪಡಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿರುವಂತಹ ಹಿನ್ನೆಲೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಬ್ಯಾನ್ಗೆ ಸಾಕಷ್ಟು ದಾಖಲೆಗಳು ಬೇಕಾಗುತ್ತೆ. ಭಾರತದಲ್ಲಿ ಯಾವುದೇ ಸಂಘಟನೆಯನ್ನ ನಿಷೇಧ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಸಂಘಟನೆಯನ್ನ ಒಂದು ನಿರ್ಮಿಸಿ ಅಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬಹುದು. ಆದ್ರೆ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಾಗ ಮಾತ್ರ ಬ್ಯಾನ್ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 153ಗೆ 121 ಅಡಿ ಕೇಸ್ ದಾಖಲಾಗಿರ್ಬೇಕಾಗತ್ತೆ ಆ ಸಂಘಟನೆಯನ್ನ ಬ್ಯಾನ್ ಮಾಡಬೇಕಾದ್ರೆ ಹೇಳ್ತಾ ಇರೋದು ನಾನು. USA ಕಾಯ್ದೆ ಸೆಕ್ಷನ್ 16ರಿಂದ 20ವರೆಗೂ ಕೂಡ ಅನ್ವಯವಾಗಬೇಕಾಗತ್ತೆ ಈ ಒಂದು ಕೇಸ್. ಅಕ್ರಮವಾದ ವಿದೇಶಿ ದೇಣಿಗೆ ಸಂಬಂಧ ಮತ್ತು PMLA ಕಾಯ್ದೆಯಡಿ ಕೇಸ್ ದಾಖಲಾಗಬೇಕಾಗುತ್ತೆ. ಏನೋ ಟೆರರ್ ಫಂಡಿಂಗ್ ಮತ್ತು ಫೈನಾನ್ಸಿಂಗ್ ಕೇಸ್ಗಳು ಇದ್ರ ಮೇಲೆ ಇರಬೇಕಾಗತ್ತೆ. ಯಾಕಂತಂದ್ರೆ PFI ಸಂಘಟನೆ ಕೆಲವೊಂದು ಉಗ್ರಗಾಮಿ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿತ್ತು ಅನ್ನೋ ಒಂದು ಆರೋಪ ಮೊದಲಿನೂ ಕೇಳಿ ಬರ್ತಾ ಇತ್ತು. ಅದಕ್ಕೆ ಇಂಬು ನೀಡುವಂತೆ ಕೆಲವು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂತದ್ದು. ಏನೋ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಮತ್ತು ಏನೋ ಸ್ಫೋಟಕ ವಸ್ತುಗಳನ್ನ ಇಟ್ಕೊಂಡಿದ್ರು ಅನ್ನೋ ಒಂದು ಕೇಸ್ ಕೂಡ ಈ ಒಂದು PFI ಸಂಘಟನೆ ಮೇಲಿದೆ. ಏನು ನಿಷೇಧಿತ ಸಂಘಟನೆಗಳ ಜೊತೆ ಸಂಪರ್ಕ ಕೂಡ ಹೊಂದಿರುವಂತಹ ಆರೋಪದ ಮೇಲೆ ಕೂಡ ಈ ಒಂದು ಕೇಸ್ ದಾಖಲಾಗಿದೆ. ಅಂದ್ರೆ ಉಗ್ರಗಾಮಿ ಸಂಘಟನೆಗಳು, ಕೆಲವೊಂದು ಉಗ್ರಗಾಮಿ ಸಂಘಟನೆಗಳನ್ನ ಭಾರತದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಆ ಒಂದು ಸಂಘಟನೆಗಳ ಜೊತೆ ಇವರು ನಿಕಟ ಸಂಪರ್ಕವನ್ನ ಹೊಂದಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ದೂರು ಕೂಡ ದಾಖಲಾಗಬೇಕಾಗಿರುತ್ತೆ. ಇನ್ನು ಕೆಲವೊಂದು ರಾಜ್ಯಗಳು ಕೂಡ ಶಿಫಾರಸನ್ನ ಮಾಡ್ತವೆ. ಯಾಕಂತಂದ್ರೆ ಇವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ರಾಜ್ಯದಲ್ಲಿ ಪಾಲ್ಗೊಂಡಿವೆ, ಇವರಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಒಂದು ವೇಳೆ ಏನೋ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇಂತಹ ಕಾಯ್ದೆಗಳನ್ನ ಹಾಕಿ ತನಿಖೆ ಮಾಡ್ತಾ ಇದ್ರೆ ಆಗ್ಲೂ ಕೂಡ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ, ಒಂದು ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಸಂಘಟನೆಯನ್ನ ಬ್ಯಾನ್ ಮಾಡಬಹುದು ಮತ್ತು ಪ್ರಸಕ್ತ ಪ್ರಕರಣದಲ್ಲಿ ಏನೋ ಈಗ ಬ್ಯಾನ್ ಆಗಿದೆ. ಈ ಒಂದು ಕರ್ನಾಟಕ ಮತ್ತು ಉತ್ತರ ಪ್ರದೇಶಗಳು ಸರ್ಕಾರಗಳು ನಿಷೇಧ ಮಾಡಬೇಕು ಈ ಒಂದು PFI ಸಂಘಟನೆಯನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಶಿಫಾರಸನ್ನು ಕೂಡ ಮಾಡಿದ್ವು. ಇನ್ನು ನ್ಯಾಯಾಂಗ ಸಮಿತಿ ಶಿಫಾರಸನ್ನು ಕೂಡ ಮಾಡಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಏನು ಕೇಂದ್ರ ಸರ್ಕಾರ ನಿಷೇಧಕ್ಕೆ ತೀರ್ಮಾನಿಸಿದ ಬಳಿಕ ನ್ಯಾಯಾಂಗ ಸಮಿತಿ ಕೂಡ ಇದನ್ನ ಪರಿಶೀಲನೆಯನ್ನ ನಡೆಸುತ್ತೆ. ನ್ಯಾಯಾಂಗ ಸಮಿತಿಯ ಒಂದು ಒಪ್ಪಿಗೆ ಕೂಡ ಬೇಕಾಗುತ್ತೆ. ಒಮ್ಮೆ ಸಮಿತಿ ನಿಷೇಧಕ್ಕೆ ಒಪ್ಪಿದ್ರೆ ಸಾಕು, ತಕ್ಷಣಕ್ಕೆ ಬ್ಯಾನ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಈ ಒಂದು ಕಚೇರಿಗೆ ಏನು ಬ್ಯಾನ್ ಆಗಿದೆ ನಿಮ್ಮ ಒಂದು ಸಂಘಟನೆಯನ್ನ ಒಂದು ನಿಟ್ಟಿನಲ್ಲಿ ಕಚೇರಿಗೆ ಅಧಿಸೂಚನೆ ಮತ್ತು ಪ್ರತಿಯನ್ನು ಕೂಡ ಕಳಿಸಬೇಕಾಗುತ್ತೆ. ಪತ್ರಿಕಾ ಪ್ರಕಟಣೆಯನ್ನ ನೀಡೋ ಮೂಲಕ ಸ್ಪಷ್ಟವಾಗಿ ಈಗ ನಿಮ್ಮ ಸಂಘಟನೆ ಬ್ಯಾನ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನ ಕಳಿಸಬೇಕಾಗುತ್ತೆ. ಏನೋ ಟೆರರ್ ಫಂಡಿಂಗ್ ಆಗಿರಬಹುದು, ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಬಿಹಾರದಲ್ಲಿ ದಾಳಿ ಮಾಡೋದಕ್ಕೆ PFI ಸಂಘಟನೆಯ ಕೆಲವರು ನಿರ್ಧರಿಸಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು NRC ಮತ್ತು CAA ವೇಳೆ ಹಲವು ದೇಶ ವಿರೋಧಿ ಚಟುವಟಿಕೆಗಳಲ್ಲೂ PFI ಪಾಲ್ಗೊಂಡಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಹಾಗೇನೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಮತ್ತು ಹಿಂದೂ ಕಾರ್ಯಕರ್ತ ಸುರೇಶ್ ಹತ್ಯೆ ಪ್ರಕರಣ ಸೇರಿದಂತೆ ಹಲವಾರು ಹಿಂದೂ ಕಾರ್ಯಕರ್ತರ ಒಂದು ಹತ್ಯೆಯಲ್ಲೂ ಕೂಡ ಪಿಎಫ್ಐ ಕಾರ್ಯಕರ್ತರು ಭಾಗಿಯಾಗಿದ್ರು. ಪಿಎಫ್ಐ ಇಂಡೈರೆಕ್ಟ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋ ಒಂದು ಸಾಕ್ಷ್ಯಾಧಾರಗಳು ಕೂಡ ಲಭಿಸಿರುವಂತದ್ದು. ಏನು ತೆಲಂಗಾಣದಲ್ಲಿ ಕರಾಟೆ ಕ್ಲಾಸ್ನಲ್ಲಿ ಉಗ್ರರ ಒಂದು ಉಗ್ರ ಚಟುವಟಿಕೆಗೆ ಪೋಷಣೆಯನ್ನು ನೀಡ್ತಾ ಇದ್ರು, ಉಗ್ರ ಚಟುವಟಿಕೆಗೆ ತಾಲೀಮನ್ನು ನೀಡೋದಕ್ಕಾಗಿ ಒಂದು ಕರಾಟೆ ಕ್ಲಾಸ್ ಅನ್ನ ತೆಗೆದಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಮೂಲವಾಗಿಟ್ಕೊಂಡು ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಾವು ಸದೃಢವಾಗಿ ಕೆಲಸ ಮಾಡ್ತೀವಿ. ಈ ಹಿನ್ನೆಲೆ ಯಾರಾದ್ರೂ ಪಿಎಫ್ಐ ಹೆಸರಲ್ಲಿ ಬ್ಯಾನ್ ಆಗಿರುವಂತಹ ಪಿಎಫ್ಐ ಹೆಸರಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರೆ ಅವರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಈಗ ಡಿಜಿಐಜಿಪಿ ಪ್ರವೀಣ್ ಸೂದ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ನಾವು ಎಲ್ಲಾ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಆ ಒಂದು ಏನು ದಾಳಿ ನಡೆದಿತ್ತು, ಆ ಒಂದು 101 ಮಂದಿಯನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಅವರನ್ನ ಈಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ವಿಷಯಕ್ಕೆ ಬಂದ್ರೆ, ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಾ ಕಡೆಗಳಲ್ಲೂ ಏನು ಡಿಜೆಹಳ್ಳಿ, ಕೆಜೆಹಳ್ಳಿ, ಕೆಲವೊಂದು ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲೆಲ್ಲ ಕೂಡ ಪೊಲೀಸ್ ಕಣ್ಗಾವಳನ್ನು ಕೂಡ ಹಾಕಲಾಗಿದೆ. ಮತ್ತೊಂದು ಕಡೆ ಪಿಎಫ್ಐ ಕಚೇರಿ, ಬೆಂಗಳೂರಿನ ಕೇಂದ್ರ ಕಚೇರಿ ಏನಿದೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಸಿಪಿ ನೇತೃತ್ವದಲ್ಲೂ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಪಿಎಫ್ಐ ಬ್ಯಾನ್ ಆದ ಮೇಲೆ ಅನೇಕ ಚಟುವಟಿಕೆಗಳು ರಾಜ್ಯದಲ್ಲಿ ನಡೀಬಹುದು, ಪ್ರತಿಭಟನೆ ನಡೀಬಹುದು ಅಂತ ಅನ್ಕೊಳ್ಳಲಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಇದನ್ನ ಗಮನಿಸಿ ಸ್ಪಷ್ಟವಾದ ಬಂದೋಬಸ್ತ್ ಮತ್ತು ಸೂಕ್ತ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಏನಾದ್ರೂ ಈ ಬ್ಯಾನ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಪಿಎಫ್ಐ ಸಂಘಟನೆ ಅರ್ಜಿಯನ್ನ ಸಲ್ಲಿಸುತ್ತಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಹೇಮಕುಮಾರ್. ಆದ್ರೆ ಈಗ ಒಂದು ವೇಳೆ ಈ ಪಿಎಫ್ಐ ಸಂಘಟನೆಗಳು ಕೋರ್ಟ್ವರೆಗೂ ಕೂಡ ಹೋಗಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ನಿಲುವು ಯಾವ ರೀತಿ ಆಗಿರುತ್ತೆ, ಅಥವಾ ಏನೆಲ್ಲ ಸಾಕ್ಷ್ಯಾಧಾರಗಳು ಕೇಂದ್ರ ಸರ್ಕಾರ ಹತ್ರ ಇರಬಹುದು, ಅಥವಾ ಏನೆಲ್ಲ ವಾದ ಮಾಡಬಹುದು ಅಂತ ಇಲ್ಲಿ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡಿದೆ. ಆವಾಗ್ಲೇನೆ ಈ ಒಂದು ದಾಳಿ ಏನ್ ನಡೆದಿತ್ತು ಕಳೆದ 8-10 ದಿನಗಳಿಂದ ಅನೇಕ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೇನೆ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ದೃಢ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಅಕಸ್ಮಾತ್ ಏನಾದ್ರೂ ಪಿಎಫ್ಐ ಸಂಘಟನೆ ಕೋರ್ಟ್ ಮೆಟ್ಟಿಲೇರಿದ್ರೆ, ಮೇಲ್ಮನವಿಯನ್ನ ಸಲ್ಲಿಸಿದ್ರೆ, ಏನೋ ಅರ್ಜಿಯನ್ನ ಸಲ್ಲಿಸಿದ್ರೆ, ಯಾಕೆ ನಮ್ಮ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಿದ್ರೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರೆ, ಖಂಡಿತವಾಗ್ಲೂ ಅನೇಕ ಸಾಕ್ಷ್ಯಾಧಾರಗಳನ್ನು ನೀಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಸಜ್ಜಾಗಿರುವಂತದ್ದು. ನಾನು ಉದಾಹರಣೆಗೆ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿ ಹೇಳಿದೆ. ಏನು ಅಂತಂದ್ರೆ, ಅನೇಕ ಸಾಕ್ಷ್ಯಾಧಾರಗಳು ಏನು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಿಎಫ್ಐ ಸಂಘಟನೆ ಭಾಗಿಯಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಎನ್ಐಎ ಮತ್ತು ರಾಷ್ಟ್ರೀಯ ತನಿಖಾ ದಳ ಏನಿದೆ ಆ ಎನ್ಐಎಗೆ ಮತ್ತು ಪೊಲೀಸರಿಗೆ ಅನೇಕ ದಾಖಲೆಗಳು ಸಿಕ್ಕಿರೋದ್ರಿಂದ ಯಾವುದೇ ನಿಟ್ಟಿನಲ್ಲೂ ಕೂಡ ಈ ಒಂದು ಮೇಲ್ಮನ್ ಅರ್ಜಿಯನ್ನು ಸಲ್ಲಿಸೋರು ಕೂಡ ಎಲ್ಲೋ ಒಂದು ಕಡೆ ಪಿಎಫ್ಐ ಸಂಘಟನೆಗೆ ಖಂಡಿತವಾಗಲೂ ಹಿನ್ನಡೆ ಆಗೇ ಆಗುತ್ತೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಕೆಲವೊಂದು ಅಂಶಗಳನ್ನ ಮುಂದಿಟ್ಕೊಂಡು 5 ವರ್ಷಕ್ಕೆ ಸೀಮಿತಗೊಳಿಸಿ ಈ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಿರುವಂತದ್ದು. ಅಷ್ಟರಲ್ಲಿ 5 ವರ್ಷದ ಒಳಗಡೆ ಏನಾದ್ರೂ ಈ ಸಂಘಟನೆಯ ಪ್ರಮುಖರು ಏನಾದ್ರೂ ತಿದ್ದುಕೊಂಡು ಸರಿ ಮಾಡಿಕೊಂಡು ಹೋದ್ರೆ, ಯಾವುದೇ ಒಂದು ಅಹಿತಕರ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ಹೋದ್ರೆ ಆ ಒಂದು ಬ್ಯಾನ್ ಅನ್ನ ತೆರವುಗೊಳಿಸುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದ್ರೂ ಇಂತಹದೇ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಈ ಒಂದು ಸಂಘಟನೆಯ ಪ್ರಮುಖರು ಏನಾದ್ರೂ ಭಾಗಿಯಾದ್ರೆ ಈ ಒಂದು ಬ್ಯಾನ್ ಏನಿದೆ 5 ವರ್ಷಕ್ಕೆ ಈಗ ಪ್ರಕಟಗೊಂಡಿರುವಂತದ್ದು ಅದು ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಪಿಎಫ್ಐ ಸಂಘಟನೆಯ ಹಲವರು ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಅಕಸ್ಮಾತ್ ಏನಾದ್ರೂ ಅವರು ಅರ್ಜಿಯನ್ನ ಸಲ್ಲಿಸಿದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಆಲ್ರೆಡಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಹೇಮಕುಮಾರ್. ಓಕೆ, ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.